ಕೋಲಾರ ಚಿಕ್ಕಬಳ್ಳಾಪುರದ 11 ವಿಧಾನಸಭಾ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳ ಒಂದು ಫೈನಲೈಸ್ ಆಗಿರತಕ್ಕಂಥ ಹೆಸರು ಫ್ಲೋಟ್ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವೇನು ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೆಲವರ ವ್ಯಾಖ್ಯಾನ ಏನಿತ್ತು. ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ. ಈಗಾಗಲೇ ನಿನ್ನೆ ದಿನ 6 ತಿಂಗಳ ಹಿಂದೆಯೇ ತೀರ್ಮಾನ ಕೊಟ್ಟಿದ್ದೇವೆ. ಶ್ರೀನಾಥ್ ಅವರನ್ನೇ ಅಭ್ಯರ್ಥಿ ಅಂತಕ್ಕಂಥದ್ದು ಪ್ರತಿಯೊಂದು ಗ್ರಾಮಗಳನ್ನು ಘೋಷಣೆ ಮಾಡಿ ಬಂದಿದ್ದೇವೆ. ನಮ್ಮಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಕಾಂಗ್ರೆಸ್ನ BJP ಯಾವುದೇ ಅಭ್ಯರ್ಥಿಗಳಿದ್ದರು ನಮ್ಮ ಅಭ್ಯರ್ಥಿ ಶ್ರೀನಾಥ್ ಅವರು ಕಣದಲ್ಲಿರುತ್ತಾರೆ. ಆಲ್ಮೋಸ್ಟ್ ಆಲ್ ಕೋಲಾರ ಚಿಕ್ಕಬಳ್ಳಾಪುರದ 11 ವಿಧಾನಸಭಾ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳ ಒಂದು ಫೈನಲೈಸ್ ಆಗಿರತಕ್ಕಂಥ ನಾನು ಇದೇ ತಿಂಗಳು ಈ December 7 ಈ 3 ದಿನದ ಗ್ಯಾಪ್ ಏನಿದೆ ಆ ಗ್ಯಾಪ್ನಲ್ಲಿ KGF ಸಹ ರಮೇಶ್ ಕುಮಾರ್ ಅಂತಕ್ಕಂಥ ಒಬ್ಬರು ಯುವಕರು ರಮೇಶ್ ಬಾಬು ಅವರು ಇತ್ತೀಚೆಗೆ ಸಂಘಟನೆಗೆ ತೊಡಗಿಸ್ಕೊಂಡಿದ್ದಾರೆ. 7 KGF 4 ಆ ವಿಧಾನಸಭಾ ಕ್ಷೇತ್ರದ ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ಹೇಳಿದ್ದಾರೆ. 8 ಅಫ್ಜಲ್ಪುರದಲ್ಲಿ ನಮ್ಮ ಅಭ್ಯರ್ಥಿ ಶಿವಕುಮಾರ್ ನಾಟಕರ್ ಅಂತಕ್ಕಂಥವರು ಏನು 1 ತಿಂಗಳಿಂದ ಹಳ್ಳಿ ಹಳ್ಳಿಯ ಮೇಲೆ ಪಾದಯಾತ್ರೆ ಪ್ರವಾಸ ಮಾಡಿ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಸಮಾರೋಪ ಸಭೆಯಲ್ಲಿದೆ ಅಫ್ಜಲ್ಪುರದಲ್ಲಿ 8 ಅಲ್ಲಿ ಹೋಗ್ತಾ ಇದ್ದೆ. 8 ಕಲಬುರಗಿ ಭಾಗದಲ್ಲಿ ಕಲಬುರಗಿ ಡಿವಿಷನಲ್ಲಿ ಕನಿಷ್ಠ 2-3 ಲಕ್ಷ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರ ಸಭೆಯನ್ನು ಕರೀಲಿಕ್ಕೆ ಹೇಳಿದ್ದೇನೆ ಸಮಾರೋಪ ಸಮಾರಂಭ.